ನೋಡ್ರಿ, ನಮ್ಮ ಮಾರಿಪ್ಪ ಅವ್ರ ಪಪ್ಪು ಮನಿಗೆ ಹೋದ್ರಿ ಅಂದ್ರ ಸಹನ ರೆಡಿ ಮಾಡ್ತಾಳ್ರಿ ಈಕಿಗೆ. ಇವತ್ತ ನಮಗ ತರ ಸೀರೆ ಎಲ್ಲ ಉಡ್ಸಕ್ ಬರಂಗಿಲ್ರಿಪ್ಪ, ಆಕಿ ನಮ್ಮ ಸಹನ ಚಂದ ರೆಡಿ ಮಾಡ್ತಾಳ್ರಿ. ಹಂಗಂತೆ ಅಂದು ಅಲ್ಲೇ ಕಳಿಸ್ಕೊಡು ಮಾಮಿ ಅಂತ ಹೇಳಿದ್ಲ. ಹೋದ್ರಿ ಗಾರಿಪ್ಪ ಆಯ್ಕೆ. ಹೋಗಿದ ಮೇಲೆ ನಾನು ಸ್ನಾನ ಮಾಡಿ ದೇವ್ರಿಗೆಲ್ಲ ದೀಪ ಹಚ್ಚಿದ್ರಿ. ಇವಾಗ ದರ್ಗಾಕದು ಹೋಗಿ ಬರಂತ್ರಿ. ದರ್ಗಾಕ್ ಹೋಗಿ ಬಂದಿರಿಪ್ಪ. ನಮ್ಮ ಆಸಿಪ್ಪ ನೋಡ್ರಿ, ಅವ್ರ ಅಕ್ಕನ ಬಿಟ್ಟು ಬಂದಾರಿ ಹೋಗಿ. ಏ ಸೀದ ನಡಿ ಮನೆಗೆ, ಮನೆಗೆ ನಡೆಸಿದ ಮತ್ತೆ ಅಲ್ಲಿ ಹೋಗ್ಬಿಡಪ್ಪ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಆಸಿಪ್ಪ ರೆಡಿ ಆದ್ರೆ ಶಾಲೆಗೆ. ನಿನ್ನೆ ಹಠ ಬಂದು ಶಾಲೆಗೆ ಹೋಗಿದ್ದಿಲ್ಲ ರೀ ಅವನ, ಇವಾಗ ಹೋಗಾಕತ್ತಾನ್ರಿ ಬೇದಿರ. ಅದು ಇವತ್ತು ಹಠ ತಕೊಂಡ್ ಬೇಡಪ್ಪ, ಎಸ್ ಎಲ್ ಸಿ ಇದೀನಿ ನೀನು, ಶಾಲೆಗೆ ಹೋಗು ಅಂತ ಅಂದ. ಅವನೇನೋ ಹೇಳಕ ಇಷ್ಟ ಪಡ್ತಾನೆ ಫ್ರೆಂಡ್ಸ್, ಕೇಳ್ರಿ ಅವ್ನ ಬ್ಯಾಗಿಂತ. ನನಗೆ ಇಷ್ಟಾರು ವಿಶ್ ಮಾಡಿದಿಲ್ಲ, ಥ್ಯಾಂಕ್ಸ್. ಅಯ್ಯೋ ಅಂದ್ರ ವರ್ಷ ವರ್ಷ ಅವ್ನ ಬರ್ತಡೇನೆ ಮಾಡ್ಕೊಂತಿದ್ದಿಲ್ಲ ರೀ, ಯಾರು ವಿಶ್ ಮಾಡ್ಬೇಕ್ರಿ ಅವಂಗ. ಹಂಗಂತೆ ಅಂದು ಈ ವರ್ಷ ಬರ್ತಡೆದ್ದು ಅಂತ ಅವ್ನ ತಿಳಿಯೊಳಗೆ ಬಂದಾಗ ಎಷ್ಟು ಸಾಕಷ್ಟು ಜನ ರೀ, ನನಗೆ ಅದನ್ನು ಹೇಳಕ್ಕೂ ಇದಾಗತ್ತಿದ್ರಿ. ನನಗೆ ಅಷ್ಟು ಜನ ಇವತ್ತು ನನ್ನ ಮಗಗೆ ನೀವು ವಿಶ್ ಮಾಡಿದ್ರಿ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನ್ನ ಮಗ. ನನ್ನ ಮಗನ ಖುಷಿ ನೋಡಿ ನನಗೂ ತುಂಬ ಅಂದ್ರೆ ತುಂಬ ಖುಷಿ ಆಯ್ತು ರೀ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ, ನನ್ನ ಮಕ್ಕಳು ಹೀಗ ಇರಲಿ ಅಂತ ಹೇಳಂದು ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ರೀ. ಈಗ ನೋಡ್ರಪ್ಪ, ಅವ್ರಿಗೆ ಉಪ್ಪಿಟ್ಟು ಮಾಡಿದ್ರಿ ಅಂದ್ರೆ ನಮ್ಮ ಅಮ್ಮನ ತಂಗಿಯರು ಬಂದಾರಲ್ರಿ, ನಮ್ಮ ಸಣ್ಣಮ್ಮರಿಗೆ ಉಪ್ಪಿಟ್ಟು ಮೊಸರು ಹಾಕೊಂಡು ಊಟ ಮಾಡಕತ್ತಾರ್ರಿ ಅವರು. ಮತ್ತು ಹುಡುಗರಿಗೆ ಸ್ವಲ್ಪ ಅನ್ನ ಮಾಡಿರಿ ಕಟ್ಕೊಂಡು ಹೋಗಕ್ಕೆ, ಯಾಕಂತ ಹೇಳಿದ್ರೆ ಮತ್ತೆ ಗೆಸ್ಟ್ ಬಂದಾರಲ್ರಿ ಅವ್ರಿಗೆ ಮಾಡಬೇಕು ಅಂತ ಹೇಳಿದ್ರೆ ಬಿರಿಯಾನಿ ಮಾಡ್ತೀನಿ ರೀ. ಇವತ್ತು ನನ್ನ ಕೈಯಾರ ಬಿರಿಯಾನಿ ಉಂಡ್ಬಿಟ್ರೆ ಅವ್ರು ಇನ್ನೂ ನಾಲ್ಕು ದಿನ ಹೋಗೋದೇ ಇಲ್ಲ, ಹೋಗೋದು ಹೋಗೋಣ ಅನ್ನಕತ್ತಾರ್ರಿ ಅವ್ರು, ಹೋಗೋದೇ ಇಲ್ರಿ. ಹಂಗಂತ ಅಂದು ಬಿರಿಯಾನಿ ಮಾಡಿರಿ ಅಂತಂದೇಳಿ ನಮ್ಮಮ್ಮ ಇದನ್ನ ಚಿಕನ್ ತರ್ಸಾಕತ್ತಾರ್ರಿ. ನಾನು ಇವಾಗ ಬಿರಿಯಾನಿ ಮಾಡ್ತೀನಿ ರೀ. ಗ್ಯಾಸಿನ ಮ್ಯಾಗ ಅಂತೂ ಮಾಡಂಗಿಲ್ಲರಿಪ್ಪ, ಭಾಳ ಆಗುತ್ತಲ್ರಿ. ಹಂಗಂತ ಅಂದು ಒಲೆ ಮೇಲೆ ಬಿರಿಯಾನಿ ಮಾಡ್ತೀನಿ, ಅದಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ರೀ. ಈಗ ನಾವು ಒಂದಿನ ಮುಂಚೆಕನ ಅಂತಂದ್ರೆ ನಾವು ನೈಟ್ ಎಲ್ಲ ತೊಗೊಂಡು ಇಟ್ಕೋಬೇಕಾಗತ್ತೆ ರೀ. ಈಗ ಬೆಳಿಗ್ಗೆ ನೋಡ್ರಿ, ಈಗ ಅದಕ್ಕೆ ಪಾಲಕ್ ಇಲ್ಲರಿ, ಮೆಂತೆ ಇಲ್ರಿ, ಪುದೀನ ಇಲ್ರಿ, ಈಗ ಮೂರು ಐಟಮ್ ಇಲ್ಲ. ಮತ್ತು ಹಸಿ ಅಲ್ಲನ ಆಗೈತೆ ರೀ, ಈಗ ಅದು ಹಸಿ ಶುಂಠಿ ಅಂತಿರಲ್ರಿ, ಅದು ಆಗೈತಿ ನಮ್ಮ ಮನೆಯೊಳಗೆ. ಅದು ಇಲ್ಲ, ಅಲ್ಲ ಬೆಳಿ ಪೇಸ್ಟು ಇಲ್ಲ ರೀ, ಬೆಳ್ಳುಳ್ಳಿ ಜಗ್ಗಿ ಅದಾವ್ರಿ, ಆದರೆ ಅಲ್ಲ ಇಲ್ರಿ ಅದಕ್ಕೆ. ಹಂಗಂತ ಅಂದು ಈಗ ಚಿಕನ್ ತೊಗೊಂಬರಕತ್ತಾರ್ರಿ, ಅಲ್ಲೇ ಏನೋ ಅಲ್ಲ ಬೆಳಿ ಪೇಸ್ಟ್ ಸಿಗತ್ತೆ ಅಂತ ತೊಗೊಂಬರಿ ಅಂತ ಹೇಳಾರಂತ್ರಿ ಅವ್ರಿಗೆ. ನೋಡ್ಬೇಕ್ರಿ, ಅವ್ರು ತಂದ್ರೆ ಚಲೋ, ಅದು ತರಲಿಲ್ಲ ಅಂದ್ರೆ ಮತ್ತೆ ಈಗ ನಾನು ಹೋಗಬೇಕಲ್ರಿ, ಕೆಳಗೆ ಹಚ್ಚಿರ್ತಾರ ಏನಂತ ಹೇಳಂದು ಇತ್ತಂದ್ರೆ ಈಗ ತೊಗೊಂಬರಕ್ಕೆ ಹೋಗಾಕತ್ತೀನಿ ನಾನು. ಆರಿಪ ಬರ ಆತ ಅಂತ ರೆಡಿಯಾಗಿ, ಆಕೆ ಸ್ವಲ್ಪ ನೋಡಿ ಆಮೇಲೆ ಕಡೆ ಹೋಗ್ತೀನಿ ರೀ. ಹಾಂ, ಇಲ್ಲಿ ನೋಡ್ರಿ ನಮ್ಮ ಆರಿಪ ಬಂದ್ರಿ ಇವಾಗ. ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ಸೋಡ್ರಿ ನಮ್ಮ ಆಕೆ ಸಹನ. ಚಂದಾಗೈತಮ್ಮ ಸೀರೆ. ಹಾಂ, ಉದ್ದಂಟಮ್ಮ. ಹಾಂ, ಮತ್ತೆ ದಪ್ಪ ಆಗ್ಬೇಕಾರಿಪ್ಪ ನೀನು. ದಪ್ಪ ಆಗ್ಬೇಕು. ಅಲ್ಲೊಂದು ಪಿನ್ ಹಾಕೋಮ್ಮ ನೀನು. ಐ ಪಿನ್ ಹಾಕೋಮ್ಮ, ಒಂದು ಪಿನ್ ಹಾಕೊಂಡು ಕರೆಕ್ಟಾಗಿ ಸೀರೆ ಇದು ಮಾಡ್ಕೊಂಡು ಹೋಗು. ಅವ ಚಂದಾಗೈತಿ ನೋಡ್ರಿಪ್ಪ. ನನ್ನ ಮಗಳು ಹೆಂಗಾಗ್ಯಾಳ ಅಂತೇಳಂದು ಒಂದು ಕಮೆಂಟ್ ಮಾಡಿ ಹೇಳ್ರಿ. ಈ ಕಡೆ ಬಾಮ ಅಲ್ಲಿ, ಯಾಕೆ ಬೆಳಗ್ ಬೆಳಗ್ ಭಾಳ ಕಣಕೈತಿ ಈತ ಈ ಕಡೆ ನಿಂದ್ರಿ. ಅಲ್ಲಿ ಲೈಟಿಂದು ಬೆಳಗ್ ಭಾಳ ಬೇಕೈತೆ. ಹಾಂ ನೋಡು ಇವಾಗ ಇಲ್ಲಿ. ಹ್ಞೂ ನೋಡ್ರಿ, ಚಂದಾಗೈತಿ ಅಮ್ಮ. ಟೈಮ್ನು ಆತನ ಹೌದಿಲ್ಲ. ಹಾಂ, ಹೋಗಿ ಬಾ, ಹೋಗಿ ಬಾ ಅಮ್ಮ. ಹ್ಞೂ ಮಾಡ್ತೀನಿ ತಗೋ ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಳಕತ್ತೀನಿ ಬಿರಿಯಾನಿ ಮಾಡಕ್ಕೆ. ಹೋಗಿ ಬಾ ನೀನು. ಇವಾಗ ಹೋಗಿ ನಾನು ಇದನ್ನು ತೊಗೊಂಬರ್ತೀನಿ ರೀ, ಪುದೀನ, ಮೆಂತೆ, ಪಾಲಕ್, ಹಸಿ ಶುಂಠಿ, ಮೊಸರಿನ ಪ್ಯಾಕೆಟ್, ಒಳ್ಳೆ ಎಣ್ಣೆ ಪ್ಯಾಕೆಟ್ ರೀ ತೊಗೊಂಬರ್ತೀನಿ. ಹೋಗಿ ಆಕಿನ ಬಿಟ್ಟು ಬರ್ರಿ ರೀ, ಆಕಿ ಟೈಮ್ ಆಗೈತಿ. ಆರಿಪ್ಪಗ ಹೋಗ್ಬಿಟ್ಟು ಬೋರಿ ಪಟ್ನ, ಹೋಗ್ಬಿಟ್ಟು ಬೋರಿ ಬಿಟ್ಟು ಬರ ತೋರಿಕಿನ್ ಬಿಟ್ಟು ಬರಿಲ್ಲ ಇದು ಶಾಲೆಗೆ ಇದೇನ ಕಾಲೇಜ್. ಇನ್ನು ಮೆಂತೆ ಪಾಲಕ್ ಏನು ಹಚ್ಚಿಲ್ರಿಪ್ಪ, ಅಲ್ಲಿ ಏನು ಸಿಗ್ಲಿಲ್ಲ. ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲರಿ, ಇದ್ದದ್ರೊಳಗೆ ಅಡ್ಜಸ್ಟ್ ಮಾಡಿ ಮಾಡೋನ. ಈಗ ಪುದೀನ ಸಿಕ್ತು, ಪುದೀನ ತೊಗೊಂಬಂದ್ಯ, ತೊಗೊಂಡೋಗಿ ಮಾಡ್ತೀನಿ ರೀ ಬಿರಿಯಾನಿ. ಸೂಪರ್ ಆದಂಥ ಬಿರಿಯಾನಿ ನೋಡ್ರಿಪ್ಪ. ನಮ್ಮ ಅಮ್ಮಾರು ಊರ್ಗೋಕೆ ಅಂತ ಹಂಗೆ ಬೆಳಗ್ಗೆ ಇದ್ದಾನೆ ಇದು ಮಾಡತ್ತಾರ್ರಿ ಅವರು. ಇವ್ರೇನೀಗ ಪಾಲಕ್ ಮೆಂತೆ ಬರಮುಟ ಅಂದ್ರೆ ತಡೆಯಂಗಿಲ್ರಿ. ನಾನು ಅಲ್ಲಿ ಏನು ಮಾಡಕತ್ತೀನಿಪ್ಪ ಅಂದ್ರೆ ಅಲ್ಲಿ ಉಳ್ಳಾಗಡ್ಡಿ ಕರ್ಕೊಳಕಿಟ್ಟೀನಿ ರೀ. ಈಗ ಇನ್ನೂ ಚಿಕನ್ ಬಂದಿಲ್ಲ ರೀ, ಚಿಕನ್ ಬರೋದ್ರೊಳಗೆ ಅದನ್ನೆಲ್ಲ ಮೊದಲು ಮಾಡ್ಕೋದ್ರೆ ಮಾಡ್ಕೊಂಡೆ ಅಂದ್ರೆ ಚಿಕನ್ ಬಂದಮೇಲೆ ಎಲ್ಲ ಮಸಾಲೆ ಹಚ್ಚಿಡಕ್ಕೆ ಬರೈತಿ ಅಂತೇಳಂದು ಈಗ ಉಳ್ಳಾಗಡ್ಡಿ ಹುರ್ಕೊಂಡ್ರಿ. ಸ್ವಲ್ಪ ನಾಷ್ಟ ಮಾಡ್ತೀನಿ ರೀ, ಉಪ್ಪಿಟ್ಟು ಮಾಡಿದೈತಲ್ರಿ, ಸ್ವಲ್ಪ ಉಪ್ಪಿಟ್ಟು ತಿಂದು ಮತ್ತೆ ಮಾಡ್ಕೊಂಡಿರ್ತೀನಿ ರೀ. ಇಲ್ಲಿ ನೋಡ್ರಿ ಇವಾಗ ಉಳ್ಳಾಗಡ್ಡಿ ಹುರ್ಕೊಳತ್ತೀನಿ ನೋಡ್ರಿ, ಅಂದ್ರೆ ಕರೆದಿಡ್ಬೇಕಲ್ರಿ ಉಳ್ಳಾಗಡ್ಡಿ ಕರ್ಕೊಳಕತ್ತೀನಿ ರೀ ಅವನ್ನ. ಇಲ್ಲಿ ನೋಡ್ರಿ ಇವಾಗ ಉಳ್ಳಾಗಡ್ಡಿ ಎಲ್ಲ ಬ್ರೌನ್ ಕಲರ್ ಬರಾಕತ್ತಾವು. ಇನ್ನೊಂದು ನಿಮಿಷ ಬಿಡಾನ್ರಿ, ಇನ್ನೊಂದು ನಿಮಿಷ ಬಿಟ್ಟು ಇನ್ನೂ ಸ್ವಲ್ಪ ಕಡಕ್ ಹಾಕೋರು ಉಳ್ಳಾಗಡ್ಡಿ. ಹಂಗಂತೇಳಂದು ನೋಡ್ರಿ, ಇಷ್ಟ ಇಷ್ಟು ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಕರ್ಕೊಳಕತ್ತೀನಿ ರೀ ನಾನು. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ 1.5 ಕೆಜಿ ಚಿಕನ್ ಐತ್ರಿ ಇದು. ಇದನ್ನ ಕ್ಲೀನಾಗಿ ತೊಳೆ ಇಟ್ಕೊಂಬೈತ್ರಿ. ಚಿಕನ್ ತೊಳೆದು ಹೆಂಗೆ ಗೊತ್ತಾ, ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ, ಆಮೇಲೆ ಕಡೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬೇಕ್ರಿ, ಅಂದ್ರೆ ಕ್ಲೀನ್ ಆಗ್ಬಿಡೈತ್ರಿ. ಚಿಕನ್ ಆತು, ಮಟನ್ ಆತು, ಆ ಥರ ತೊಳಿರಿ. ಈಗ ನೋಡಿರಿ ನೀರೆಲ್ಲ ಮತ್ತು ಇದ್ದದ ನೀರನ್ನೆಲ್ಲ ನಾನು ಬಸ್ಕೊಂಡೆ ರೀ, ನೀರೆಲ್ಲ ಹೋದೀಗ. ಈಗ ಇದಕ್ಕೆ ಚಿಕನ್ಗಂತೂ ಎಲ್ಲ ತೋರಿಸಿನಿ ರೀ. ಮತ್ತೆ ಇತ್ತಿತ್ತಾಗ ಏನರ ಫ್ರೆಂಡ್ಸ್ಗಳು ಸಬ್ಸ್ಕ್ರೈಬರ್ ಆಗಿರ್ತಾರಲ್ರಿ, ಅವ್ರಿಗೆ ಗೊತ್ತಿರಲ್ಲ, ಹಂಗಾಗಿ ಅವರು ಒಂದು ಸ್ವಲ್ಪ ಕಲ್ಕೊಲಿ ನಂದು ರೆಸಿಪಿ ಅಂತ ಹೇಳಂದು ನೋಡ್ರಿ. ಪುದೀನ ಹಾಕಿದ್ರಿ ಚಿಕನ್ ಒಳಗೆ, ಆಮೇಲೆ ಕಡೆ ಉಳ್ಳಾಗಡ್ಡಿ ಏನು ಕರೆದಿದ್ನಲ್ರಿ ನಾನು, ಅದು ಉಳ್ಳಾಗಡ್ಡಿ ಹಾಕೊಳಕತ್ತೀನಿ ನೋಡ್ರಿ, ಕರೆದಂಥ ಉಳ್ಳಾಗಡ್ಡಿ ರೀ ಇದು, ಇದನ್ನು ಹಾಕ್ಕೊಳ್ಳೋಣ ರೀ.
ಆಮೇಲೆ ಏನು ಹಾಕೋಪ್ಪ ಅಂದ್ರೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕೊಳ್ಳನ್ರಿ. ಹಸಿ ಮೆಣಸಿನ್ಕಾಯಿ ಚಟ್ನಿ ಸ್ವಲ್ಪ ಖಾರ ಇತ್ತಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ, ನಿಮ್ಮ ಪ್ರಕಾರ ನೀವು ಹೆಂಗೆ ಖಾರ ತಿಂತೀರೋ ಆ ಥರ ಹಾಕೋರಿ. ಆಮೇಲೆ ಕಡೆ ಅಲ್ಲ ಬೆಳ್ಳಿ ಪೇಸ್ಟ್ ಹಾಕೊಳ್ಳನ್ರಿ. ಅಲ್ಲ ಬೆಳ್ಳಿ ಪೇಸ್ಟ್ ರೀ ಇದು. ಆಮೇಲೆ ಕಡೆ ಅರ್ಶಿನ ಪುಡಿ ಅಲ್ಲ, ಅರ್ಶಿನ ಪುಡಿ ಡಬ್ಬಿ ಐತೆ ನೋಡ, ಅರ್ಶಿನ ಪುಡಿ ಡಬ್ಬಿ ನೋಡ್ಕೊಳ್ಳಿ. ಇದು ಅಲ್ಲ ಬೆಳ್ಳಿ ಪೇಸ್ಟ್ ಕಡಿಮೆ ಇತ್ತು ರೀ, ಹಂಗೆ ಅಂತೇಳಂದು ಮತ್ತೆ ಎರಡು ಪ್ಯಾಕೆಟ್ ತರಿಸಿದ್ರಿ ಈಗ ನಾನು. ಆಮೇಲೆ ಅರ್ಶಿನ ಪುಡಿ ಹಾಕೊಳ್ಳನ್ರಿ ಸ್ವಲ್ಪ, ಈ ಥರ ಅರ್ಶಿನ ಪುಡಿ ಹಾಕೊಳ್ಳನ್ರಿ. ಉಪ್ಪಿನ ಡಬ್ಬಿ ಐತೆ ನೋಡ, ಮನೆ ಕೊಡು ಅರ್ಶಿನ ಪುಡಿ ಹಾಕೊಳ್ಳನ್ರಿ. ಹಾಂ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳನ್ರಿ. ಗರಂ ಮಸಾಲೆದ ಐತೆ ನೋಡಮ್ಮ, ಅಲ್ಲಿ ಎಲ್ಲ ತೊಗೊಂಡು ಕುಂದಿರಲಿಲ್ಲ ನೋಡಿ ನಾನು. ಇದು ಉಪ್ಪು ರೀ. ಹಾಂ ಗರಂ ಮಸಾಲ ಹಾಕೊಳ್ಳನ್ರಿ ಸ್ವಲ್ಪ ಗರಂ. ಧನಿಯಾ ಪುಡಿ ಇತ್ತಂದ್ರೆ ಹಾಕೋರಿ, ನನ್ನ ಕಡೆ ಇಲ್ಲ, ನಾನು ಹಾಕೊಳಕತ್ತಿಲ್ಲ ಧನಿಯಾ ಪುಡಿ. ಇದು ಗರಂ ಮಸಾಲ ರೀ ಇದು. ಸ್ವಲ್ಪ ಬಿರಿಯಾನಿಗೆ ಸ್ವಲ್ಪ ಜಾಸ್ತಿನೇ ಇರಲಿ ಗರಂ ಮಸಾಲ, ಅಂದ್ರೆ ಟೇಸ್ಟ್ ಭಾಳ ಜಾಸ್ತಿ ಆಗುತ್ತೆ. ಈಗ ಹಸಿಯಾಕರ ಹಾಕಿದ್ರಿ, ಸ್ವಲ್ಪ ಒಣ ಕರ್ಪುಡಿ ಹಾಕೊಳ್ಳನ್ರಿ. ಸ್ವಲ್ಪ ಒಣ ಕರ್ಪುಡಿನ ಹಾಕೊಂಡ್ರೆ ಟೇಸ್ಟ್ ಭಾಳ ಆಗುತ್ತೆ ರೀ. ಅಯ್ಯೋ ಒಣ ಕರ್ಪುಡಿ ಇದು ಒಂದು ಪ್ಯಾಕೆಟ್ ತೊಗೊಂಡ್ರಿ, ಅದು ಸ್ವಲ್ಪ ಐತಿ, ಅಷ್ಟು ಹಾಕೊಂಡ್ಬಿಡ್ತೀನಿ ಸಾಕು. ಚಿಂಚದ್ ಬಿಡಮ್. ಟೊಮೆಟೊ ಹಣ್ಣು, ಕೊತ್ತಂಬರಿ ಪೇಸ್ಟ್ ಅಲ್ರಿ, ಕೊತ್ತಂಬರಿ ಹಚ್ಚಿಟ್ಕೊಂಡಿ ಸಣ್ಣಗೆ, ಕೊತ್ತಂಬರಿ ಹಾಕೊಳ್ಳನ್ರಿ. ಆಮೇಲೆ ಕಡೆ ಟೊಮೆಟೊ ಹಣ್ಣು ರೀ ಇದು. ಇದು ಟೊಮೆಟೊ ಹಣ್ಣು ಹಾಕೊಳ್ಳನ್ರಿ ಈ ಥರ. ಇದನ್ನ ಹಾಕ್ಕೊಂಡು ಇವಾಗ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಫ್ರೆಂಡ್ಸ, ಚಲೋ ಮಿಕ್ಸ್ ಮಾಡೋಣ ನೋಡ್ರಿ. ಒಂದು ಇದು ಬುಟ್ಟು ತುಂಬ್ತ್ರಿ ಇದೆಲ್ಲ. ಇದಕ್ಕಿನ್ನೂ ಕಡಿಮೆ ಐತಲ್ರಿ, ಮೆಂತೆ ಸಿಕ್ಕಿಲ್ಲ ನಮ್ಗಿನ್ನೂ. ಆಮೇಲೆ ಕಡೆ ಇದು ಪಾಲಕ್ ಸಿಕ್ಕಿಲ್ಲ ರೀ, ಪರವಾಗಿಲ್ಲರಿ. ಇಷ್ಟ ಹಾಕಿ ಮಾಡಿದ್ರು ನೋಡ್ರಿ, ಸೂಪರ್ ಆದಂಥ ಬಿರಿಯಾನಿ ರೆಡಿ ಮಾಡ್ತೀನಿ ರೀ ನಾ ಈಗ ನೋಡ್ರಿ. ಈಗ ಅದನ್ನ ಎಲ್ಲ ಹೋದ್ರೆ ಮತ್ತೆ ಸಿಗ್ಬೋದ್ರಿ. ಈಗ ಪಾಪ ಅವ್ರು ಊರಿಗೆ ಹೋಗೋರು, ಭಾಳ ತಡಪಡೆ ತಿನ್ನಾಕತ್ತಾರೆ ಅವ್ರು. ನಾವು ಊರಿಗೆ ಹೋಗ್ಬೇಕು, ಊರಿಗೆ ಹೋಗ್ಬೇಕು ಅಂತ ಹೇಳಿದ್ ಹಂಗಂತ ಹೇಳಿದ್ರು. ಸ್ವಲ್ಪ ನಾನು ಅರ್ಜೆಂಟ್ ಒಳಗೆ ಅದೀನಿ ರೀ, ಈಗೇ ನಾವು ತಂದು ಮಾಡೋಂಥ ಇದ್ರೊಳಗಿಲ್ಲ ರೀ. ಈಗ ನಾನು ಹೋಗಿ ಬಂದೀನಿ ರೀ, ಒಮ್ಮೆ ಸಿಗ್ಲಿಲ್ಲ ಅಲ್ಲಿ ನನಗೆ. ಹಂಗಂತ ಹೇಳಿದ್ರಿ ಈಗಿಷ್ಟ ಮಿಕ್ಸ್ ಮಾಡಣ್ರಿ ಇದನ್ನ ಈ ಥರ ಚಲೋ ತೆಗೆ ಮಿಕ್ಸ್ ಮಾಡಣ್ರಿ. ಎಲ್ಲ ಖಾರ ಉಪ್ಪು ಗರಂ ಮಸಾಲೆ ಎಲ್ಲ ಕೂಡ ಹತ್ಬೇಕಲ್ರಿ ಚಿಕನ್ಗೆ, ಅಂದ್ರೆ ಟೇಸ್ಟ್ ಆಗುತ್ತೆ ರೀ ಚಿಕನ್. ಚಿಕನ್ ರುಚಿ ರುಚಿ ಹಾಕೈತಿ ರೀ ಅದು. ಆಮೇಲೆ ಕಡೆ ಅಕ್ಕಿ ಹಾಕಿ ಮಿಕ್ಸ್ ಮಾಡೋದ್ರೊಳಗೆ ಅಂದ್ರೆ ಇನ್ನೂ ಟೇಸ್ಟ್ ಆಗ್ಬಿಡತ್ರಿ. ಈ ಥರ ಮಿಕ್ಸ್ ಮಾಡಣ್ರಿ. ಇಲ್ಲಿ ನೋಡ್ರಿ ಚಿಕನ್ ಎಲ್ಲ ಚಲೋ ಮಿಕ್ಸ್ ಮಾಡಿಬಿಟ್ಟಿನಿ ರೀ. ಇವಾಗ ನಾನು ಗ್ಯಾಸಿನ ಮೇಲೆ ಮಾಡಂಗಿಲ್ಲ ರೀ, ಒಲೆ ಹಚ್ಕೊಂಡ್ಬಿಡ್ತೀನಿ ರೀ. ಒಲೆ ಹಚ್ಚಿ ಒಲೆ ಮ್ಯಾಗ ಬಿರಿಯಾನಿ ರೆಡಿ ಮಾಡ್ತೀನಿ ರೀ ನಾ ಈಗ. ಇಲ್ಲಿ ನೋಡ್ರಿ ಇದು ಬಿರಿಯಾನಿ ಕುದಿಬೇಕಂದ್ರೆ ಭಾಳ ಹೊತ್ತು ಬೇಕಲ್ರಿ, ಕರ್ರಾಗಿದ್ದ ಡಬ್ರಿ ಒಲೆ ಮ್ಯಾಗ ಅಂತ ಹೇಳಿದ್ರೆ. ಒಲೆ ಒಳಗಿದ್ದಂಥ ಬೂದಿ ತೊಗೊಂಡು ನಾನು ಇದಕ್ಕೆ ಎಲ್ಲ ಹಚ್ಚಿದ್ರಿ ಅಂದ್ರೆ ಸ್ವಲ್ಪ ತೊಳೆ ಮಟ್ಟ ಅಂದ್ರೆ ಹೋಗ್ಬಿಡ್ತ್ರಿ, ತ್ರಾಸ್ ಅನ್ಸಂಗಿಲ್ಲ ರೀ. ಈಗ ಉಳ್ಳಾಗಡ್ಡಿ ಏನು ಕರೀದ್ನಲ್ಲ ರೀ, ಇದ ಡಬ್ರಿನ ಒಲೆ ಮ್ಯಾಗ ಇಟ್ಕೊಂಬಿಡಾನ್ರಿ ಈಗ. ಈಗ ಇಲ್ಲಿ ನೋಡ್ರಿ ಎಣ್ಣೆ ಕಾಯಿ ತಂತ ಕಾಣಿಸುತ್ತೆ. ಇದೇನು ಚಿಕನ್ ನಾನು ಎಲ್ಲ ಮಸಾಲೆ ಹಚ್ಚಿ ಮಿಕ್ಸ್ ಮಾಡಿಟ್ಟಿನಲ್ಲ ರೀ, ಈಗ ಹಾಕೊಂಬಿಡಾನ್ರಿ. ಮೊಸರು ಹಾಕೋಬೇಕು ಆದ್ರೆ ಈಗ ಹಾಕೊಳ್ಳಂಗಿಲ್ಲ ರೀ, ಆಮೇಲೆ ಹಾಕೊತೀನಿ. ಅಯ್ಯೋ ಅದಕ್ಕೊಂದು ಸ್ವಲ್ಪ ಪಲಾವ್ ಎಲೆ ಮತ್ತು ಮೆಣಸು ಲವಂಗ ಎಲೆಕ್ಕೆ ಹಾಕೊಳ್ಳಿ ಸ್ವಲ್ಪ ಅದಕ್ಕೆ ಎಣ್ಣೆ ಒಳಗೆ ರೀ. ಇಲ್ಲಿ ನೋಡ್ರಿ ಸ್ವಲ್ಪ ಉಳ್ಳಾಗಡ್ಡಿ ಕುದಿಸ್ಕೊಂಡಿದ್ದೆ ರೀ ಮೊದಲ ನಾನು. ಆಮೇಲೆ ಕಡೆ ಪಲಾವ್ ಎಲೆ ಎಲೆಕಾಯಿ ಲವಂಗ ಕಾಳುಮೆಣಸು ಹಾಕಿ ಈಗ ಮತ್ತೆ ಮಿಕ್ಸ್ ಮಾಡತ್ತೀನಿ ನೋಡ್ರಿ ನಾ. ಇಲ್ಲಿ ನೋಡ್ರಿ ಚಿಕನ್ ಚಲೋ ಕುದಿಯಾಕತ್ತೈತ್ರಿ, ನೀರಂತೂ ಅದ ಬಿಡತ್ತೆ. ನಾನಂತೂ ನೀರು ಇನ್ನೂ ಮಿಕ್ಸ್ ಮಾಡೇ ಇಲ್ಲ. ಈಗೇನು ಹಾಕೊಂದಿನಪ್ಪ ಅಂದ್ರೆ ಸ್ವಲ್ಪ ಮೊಸರು ಹಾಕೋಬೇಕು ರೀ. ಮೊಸರು ಹಾಕೋದ್ರೆ ಟೇಸ್ಟ್ ಭಾಳ ಆಗುತ್ತೆ ರೀ, ಬಿರಿಯಾನಿ ಮೊಸರು ಇರ್ಬೇಕು ರೀ. ಇಲ್ಲೇ ರೈತರ ಮನೆಯಾಗ ದನ ಅದವಲ್ರಿ, ಅಲ್ಲೇ ತರಿಸಿದ್ದೀರಿ ನಾವು ಆಕಳದ ಮೊಸರು, ಅದನ್ನ ಹಾಕಿದೆ ನೋಡ್ರಿ ನಾ. ಈಗ ಮಿಕ್ಸ್ ಮಾಡ್ಕೊಳ್ರಿ ಚಲೋ. ಇಲ್ಲಿ ನೋಡ್ರಿ ಇವಾಗ ಚಿಕನ್ ಕುದಿಯಾಕತ್ತು. ಈಗ ನಾನು 2 ಕೆಜಿ ಅಕ್ಕಿ ಹಾಕೊತೀನಿ ರೀ. 2 ಕೆಜಿ ಅಕ್ಕಿಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಬಿಡ್ತೀನಿ ರೀ ನಾನು. ಇವಾಗ ನೀರು ಹಾಕೊಳ್ಳನ್ರಿ, ಇದು ಸ್ವಲ್ಪ ಮಸಾಲೆದು ನೀರು ಐತ್ರಿ, ಬುಟ್ಟಿ ಒಳಗೆ ಹಾಕಿದ್ದು ಇಷ್ಟು ಮೊದಲು ಹಾಕೊಳ್ಳನ್ರಿ. ಆಮೇಲೆ ಕಡೆ 2 ಕೆಜಿ ನೀರು ಎಷ್ಟು ಬೇಕಾಗತ್ತೆ ನೋಡ್ರಿ, 2 ಕೆಜಿ ಅಕ್ಕಿಗೆ ಅಷ್ಟು ನೀರು ಹಾಕೊಳ್ಳನ್ರಿ. ಇಲ್ಲಿ ನೋಡ್ರಿ ಇವಾಗ ನೀರು ಕುದಿಯಾಕತ್ತೈತ್ರಿ. ಈಗ ಇಲ್ಲಿ ಅಕ್ಕಿ ಅದಾವು, ಸ್ವಚ್ಛಗೆ ಅಕ್ಕಿ ತೊಳ್ಕೊಂಡು ಒಂದು ಎರಡು ನೀರ್ಲಿಂತ ಹಾಕಿಬಿಡ್ತೀನಿ ರೀ ನಾನು. ಇಲ್ಲಿ ನೋಡ್ರಿ ಇವಾಗ ಅಕ್ಕಿ ಹಾಕಿದ್ದೆ ರೀ ನಾನು. ಈಗ ಸ್ವಲ್ಪ ಮಧ್ಯ ಮಧ್ಯ ಅಂದ್ರೆ ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ನಾವು ಕೈ ಆಡ್ಕೊಳ್ಳನ್ರಿ, ಇಲ್ಲಾಂತಂದ್ರೆ ತಳ ಹಿಡಿದ್ಬಿಡುತ್ತೆ ರೀ, ಮಸಾಲೆ ಇರುತ್ತಲ್ಲ ರೀ, ತಳ ಹಿಡಿದೈತಿ. ಈ ಥರ ಕೈ ಆಡ್ಕೊಂಡು ಮುಚ್ಚಳ ಮುಚ್ಚಿಬಿಡಾನ್ರಿ. ಇಲ್ಲಿ ನೋಡ್ರಿ ಇವಾಗ ತಳ ಹಿಡಿಯಾಕೈತ್ರಿ ಬಿರಿಯಾನಿ, ಅಂದ್ರೆ ಅಳಿ ಬಿಡೋಂಥ ಟೈಮು ಬಂದೈತ್ರಿ. ಉರಿ ಜಾಸ್ತಿ ಆಯ್ತಂದ್ರೆ ಮತ್ತೆ ತಳ ಹಿಡಿದೈತ್ರಿ ಅದು. ಇವಾಗ ಉರಿ ತೆಗ್ದೀನಿ ರೀ, ಸ್ವಲ್ಪ ಕಿಚ್ಚಿನ ಮ್ಯಾಗನ ಅಳಿ ಬಿಟ್ಬಿಡ್ತೀನಿ ರೀ. ಸ್ವಲ್ಪ ಕಿಚ್ಚಾದ್ರೆ ಸಾಕು, ಈಗ ಅಳ್ಕೊಂಡ್ಬಿಡುತ್ತೆ ಬಿರಿಯಾನಿ ಅದು ನೋಡ್ರಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಕಡೆ ಪುದೀನ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೈತ್ರಿ, ತೊಳೆದು ಇಟ್ಕೊಂಡಿ ನಾನು ಸ್ವಚ್ಛ ಮಾಡಿ. ಅದನ್ನು ಸ್ವಲ್ಪ ಮ್ಯಾಗ ಹಾಕಬೇಕು. ಈಗ ಇನ್ನೊಂಚೂರು ಕಿಚ್ಚಿದ ಮ್ಯಾಗ ಇನ್ನೊಂಚೂರು ಅಳಲ್ರಿ ಇದೀಗ, ಆಮೇಲೆ ಕಡೆ ಹಾಕ್ತೀನಿ ರೀ ಅದನ್ನು. ಇಲ್ಲಿ ನೋಡ್ರಿ ಇವಾಗ ಅಳಿ ಬಿಟ್ಟಿನಿ ನಾನು. ಇದನ್ನ ಹಾಕಿನಿ ರೀ ಕೊತ್ತಂಬರಿ ಮತ್ತು ಪುದೀನ ಹಾಕಿನಿ ರೀ. ಇವಾಗ ಮುಚ್ಚಳ ಮುಚ್ಚಿಬಿಡಾನ್ರಿ, ಮುಚ್ಚಳ ಮುಚ್ಚಿ ಅಳಕ್ಕೆ ಬಿಟ್ಬಿಡಾನ್ರಿ, ಈಗ ಬಿರಿಯಾನಿ ರೆಡಿ ಆಗುತ್ತೆ ರೀ. ಈ ಥರ ನೋಡ್ರಿ ಇದ್ರ ಪರಾತ್ ಮೇಲೆ ಒಂದು ಅಂದ್ರೆ ಏನು ಮುಚ್ಚಳ ಮುಚ್ಚಿರ್ತೀನಿ ಅದ್ರ ಮೇಲೆ ಒಂದು ಗುಣಕಲ್ ಹೇರ್ಬಿಟ್ನಿ ಅಂದ್ರೆ ಅನ್ನ ಹೂ ಒಳದಂಗೆ ಅಳಿಬಿಡುತ್ತೆ ರೀ ಒಳಗೆ.
ಭಾಳ ಚಂದ ಬರೋದ್ರಿ ಅನ್ನ ಇದು ಅಳ್ಳಿರಿ ಹಂಗಂತೆ ಅಂದ ಗುಣಕಲ್ ಇಟ್ಟಿನ್ರಿ ನಾವೊಂದು ವಜ್ಜಿಗೆ ನೋಡ್ರಿ. ಬಿರಿಯಾನಿ ಅಂತೂ ಮಸ್ತ್ ರೆಡಿ ಆಗೈತಿ ಫ್ರೆಂಡ್ಸ, ನೋಡ್ಬೋದು ನೀವಿಲ್ಲಿ ನೋಡ್ರಿ. ಇವಾಗ ಎಲ್ಲರೂ ಕುತ್ಕೊಂಡಾರ ಅಲ್ಲಿ ಊಟಕ್ಕೆ, ಈಗಾಗಲ್ರಿ ಆಲ್ರೆಡಿ ಈಗ ಅವ್ರಿಗೆಲ್ಲ ಕೊಡ್ಬೇಕ್ರಿ ಊಟಕ್ಕೆ ಹಾಕಿ. ಈಗ ನಿಮಗೂ ತೋರ್ಸಾಕ ನಾನು ತೋರ್ಸಾಕತ್ತಿ ನೋಡ್ರಿ, ಸೂಪರ್ ಅಂತ ಬಿರಿಯಾನಿ ರೆಡಿ ಆಗೈತಿ ನೋಡ್ರಿ ನೋಡ್ರಿ. ಹೌದೇನ್ರಿ, ಟೇಸ್ಟ್ ನೋಡ್ತೀನಿ ರೀ. ಯಾಕಂತ ಹೇಳಿದ್ರ ಟೇಸ್ಟ್ ಇಲ್ಲಿ ನಾನು ನನ್ನ ಮಾಡಿದ ಅನ್ನ ಆಗಿರ್ಬೋದು ಏನಾಗಿರ್ಬೋದು ಪಲ್ಯ ಆಗಿರ್ಬೋದು ಟೇಸ್ಟ್ ನಾನು ಮಾಡಿ ಹೇಳ್ಬೇಕಾಗೈತಿ. ಯಾಕಂದ್ರೆ ನನ್ನ ಮಕ್ಕಳು ಇಲ್ಲ ಈ ಟೇಸ್ಟ್ ಮಾಡಿ ನಿಮಗೆ ಹೆಂಗಾಗೈತಿ ಅಂತ ಹೇಳಕ್ಕ ಹಂಗಂತೇಳಿ ಅಂದು ನಾನು ಹೇಳ್ತೀನಿ. ಸೂಪರ್ ಆದಂಥ ಬಿರಿಯಾನಿ ರೀ, ಮಸ್ತ್ ಆಗೈತಿ ರೀ, ಟೇಸ್ಟ್ ಆಗೈತಿ. ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಈ ಥರ ಬಿರಿಯಾನಿ ರೀ ಮಸ್ತ್ ಆಗಿರ್ತೈತಿ. ನೀವು ಊಟ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ, ಹೌದ್ರಿ ಸಖಿನ ಮಸ್ತ್ ಆಗಿತ್ತು ಬಿರಿಯಾನಿ ಅಂತ ಹೇಳ್ತೀರಿ. ಅದನ್ನು ಕೇಳಕ್ಕ ನನಗೆ ಭಾಳ ಆಸೆ ರೀ. ಹಂಗಾಗಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಫ್ರೆಂಡ್ಸ. ಎಲ್ಲರ ಕಮೆಂಟ್ ಓದಕ್ಕಂದ್ರೆ ನನಗೆ ಭಾಳ ಇಷ್ಟ ಆಗುತ್ತೆ ರೀ. ಹಂಗಂತೇಳಿ ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ, ನೀವು ನಾನು ಮಾಡೋಂಥ ಬಿರಿಯಾನಿ ಹೆಂಗಾಗಿತ್ತು ಅಂತೇಳಿ. ಇವಾಗ ಅವ್ರಿಗೆ ಪಟಪಟ ಊಟಕ್ಕೆ ಕೊಡ್ತೀನಿ ಫ್ರೆಂಡ್ಸ್, ಅವ್ರಿಗೆ ಟೈಮ್ ಆಗುತ್ತಂತ್ರಿ ಹಂಗಂತೇಳಂದ್ರಿ. ನಾವು ನೋಡ್ರಿಪ್ಪ ಊಟ ಆದ್ರಿ, ಈಗ ಬಿರಿಯಾನಿ ಅಂಕರು ಭಾಳ ಸೂಪರ್ ಆಗಿ ಬಂತು. ನಮ್ಮ ಅಪ್ಪಗೂ ಫೋನ್ ಮಾಡಿದ್ರಿ, ಅಂದರೆ ಸುಲ್ತಾನ್ ಅಮ್ಮಗೂ ಫೋನ್ ಮಾಡಿದ್ವಿ ರೀ, ಅವರು ಬರ್ತೀವಿ ಅಂತ ಹೇಳ್ರಿ. ಅವರು ಬಂದ್ರಂದ್ರೆ ಅವ್ರಿಗೆ ಊಟ ಕೊಡಬೇಕು. ಅವ್ರು ಬರಲಿಲ್ಲ ರೀ, ಏನಾರು ರೇಷನ್ ಏನು ತೊಗೊಂಬರಕ್ಕೆ ಹೋಗ್ಯಾರಂತ ಎ ಪಿ ಎಮ್ ಸಿಗೆ. ಹೋಗಿ ಬಂದ್ಮೇಲೆ ಬರ್ತೀವಿ ರೀ ಅಂತಂದ್ರೆ ಆಯ್ತು ತೊಗೊರಿ ಅವಾಗ ಬರ್ರಿ ಅಂತೇಳಿ. ನಾವು ನಾಷ್ಟ ಮಾಡಿದ್ದಿಲ್ಲ ರೀ, ಉಪ್ಪಿಟ್ಟು ಹಾಕೊಂಬಿದ್ದು ಉಪ್ಪಿಟ್ಟು ಯಾಕೆ ಉಣ್ಣಂಗಾಗಿಲ್ಲ, ಏನು ಬಿರಿಯಾನಿ ಐತೆ ಅಂತಂದು ಉಣ್ಣಂಗಾಗಿಲ್ಲ ಏನೋ ಗೊತ್ತಿಲ್ಲ. ಬಿರಿಯಾನಿ ಜಾಸ್ತಿ ಉಣ್ಣಿಲ್ರಿಪ್ಪ ನಮಗೆ, ನಮಗೆ ಒಂದು ತಟ್ಟು ಉಣ್ಬೇಕಂತಂದ್ರೆ ರಗಡಾಗಿ ಹೋಗೈತಿ ರೀ. ಬಿರಿಯಾನ ಮಾಡೀವಿ ರೀ, ಆದ್ರೆ ಬಿರಿಯಾನಿ ಐತೆ ಮತ್ತು ಆಸಿಪ್ಗೆ ಅದು ಬೇಕಲ್ರಿ. ಹಂಗಂತೇಳಿ ಅಂದು ಬಿರಿಯಾನನೂ ಮಾಡೀವಿ, ಸ್ವಲ್ಪ ಉಂಡಿನ್ರಿ ಬೇಕಂತ ಹೇಳಿದ್ರೆ ನಾವು ಆಮೇಲೆ ಬಿರಿಯಾನ ಊಟ ಮಾಡ್ತೀವಿ ರೀ. ನೋಡ್ರಿಪ್ಪ ನನ್ನ ಮಗಳು ಬಂದ್ರಿ ಮತ್ತೆ ಕಾಲೇಜಿಗೆ ಹೋಗಿ. ಈಗ ಅರಿಪ್ಪ ರಮ ಅನ್ನೋರು ಕಮೆಂಟ್ ಮಾಡಿದ್ರಮ್ಮ, ಅಜ್ಜಿ ಕಡೆಯಿಂದ ಆಶೀರ್ವಾದ ಮಾಡಿಸಿರಿ, ನಮಗೆ ಗೌರ್ಮೆಂಟ್ ಜಾಬ್ ಸಿಗಲಿ ಅಂತೇಳಿ ಅಂದು ನಾನು ಅಜ್ಜಿಗೆ ಹೇಳಿದೆ ರೀ. ಅಜ್ಜಿ ನಿಮಗೆ ಆಶೀರ್ವಾದ ಮಾಡ್ಯಾರಿ, ನಾವು ದೇವರಲ್ಲಿ ಬೇಡ್ಕೊಂತೀವಿ ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಗಲಿ ಅಂತೇಳಿ ಅಂದು ನಿಮಗೆ ಖುಷಿ ಆಗೈತಿ ಅಂತ ಅನ್ಕೊಂತೀನಿ ಫ್ರೆಂಡ್ಸ. ದಯವಿಟ್ಟು ಯಾರಿದ್ದು ಮಾಡ್ಕೋಬೇಡ್ರಿ, ಯಾಕಂತ ಹೇಳಿದ್ರೆ ಈಗ ಅಜ್ಜಿಗೆ ಹುಷಾರದಿಲ್ದಾಗಿದ್ದ ನಾನು ಆಶೀರ್ವಾದ ಮಾಡಿಸೇ ಇಲ್ಲ ರೀ ನಾನು. ಹಂಗಂತೇಳಿ ಅಂದು ಅಂಗ್ಲಿ ಅಂಗಡಿ ಕಡೆ ಬಂದ್ರೆ ನಾನು ಖಂಡಿತವಾಗಿ ಆಶೀರ್ವಾದ ಮಾಡಿಸ್ತೀನಿ ಅಂತ್ರಿ. ಮತ್ತು ಶಕುಂತಲಾ ಅನ್ನೋರು ಕಮೆಂಟ್ ಮಾಡ್ಯಾರಿ, USA ರೀ. ಅಯ್ಯೋ ಭಾಳ ಖುಷಿ ಆತ್ರಿ ಮೇಡಮ್, ನೀವು ಅಲ್ಲಿ ಕುತ್ಕೊಂಡು ನಮ್ಮ ವಿಡಿಯೋ ನೋಡಕತ್ತೀರಿ ಅಂತ ಹೇಳಿದ್ರೆ ನಮ್ಮಂಥ ಭಾಗ್ಯಶಾಲಿನ ಯಾರಿಲ್ಲ ಅಂತಂದು ಅನ್ಕೊಂತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ರೀ, ನಮ್ಗೆ ನಮ್ಮ ಮೇಲೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಹೇಳಿದ್ ನಾನು ನಿಮ್ಮಲ್ಲಿ ಬೇಡ್ಕೊಂತೀನಿ. ಅರಿಪಾ ರೂಪಾ ಅನ್ನೋರಿಗೆ ಹಾಯ್ ಹೇಳಮ್ಮ. ರೂಪಾ ನಿಮಗೆ ಹಾಯ್, ನೀವು ಹೆಂಗಿದ್ರಿ? ಆರಾಮದ್ರಿ? ನಾವಂಕರ ಸೂಪರ್ ಅದೇ ನೋಡ್ರಿಪ್ಪ, ನೀವು ಹೆಂಗಿದ್ರಿ ಅಂತೇಳಿ ನಮ್ಗೊಂದು ಸೂಪರ್ ಕಮೆಂಟ್ ಹಾಕಿ ಹೇಳ್ರಿ. ಆರಿಪ್ಪ ವಿಜಯಲಕ್ಷ್ಮಿ ಅನ್ನೋರಿಗೂ ಹಾಯ್ ಹೇಳಮ್ಮ. ನಿಮಗೆ ಹಾಯ್, ನೀವು ಹೆಂಗಿದ್ರಿ? ಆರಾಮದ್ರಿ? ನಾವಂಕರ ಸೂಪರ್ ಅದೇ ನೋಡ್ರಿಪ್ಪ, ನೀವು ಹೆಂಗಿದ್ರಿ ಅಂತೇಳಿ ನಮ್ಗೊಂದು ಸೂಪರ್ ಕಮೆಂಟ್ ಹಾಕಿ ಹೇಳ್ರಿ. ಆರಿಪ್ಪ ಅಕ್ಷತಾ ಅನ್ನೋರ್ದು ವೆಡ್ಡಿಂಗ್ ಆನಿವರ್ಸರಿ ಐತಮ್ಮ, ಅವ್ರಿಗೆ ಇದು ವಿಶ್ ಹೇಳಮ್ಮ ನಾವು. ನಿಮಗೆ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ರೀ. ನೀವು 100 ಕಾಲ ಚೆನ್ನಾಗಿರ್ಲಿ ಅಂತೇಳಿ ಅಂದು ನಾವು ದೇವರಲ್ಲಿ ಬೇಡ್ಕೊಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸ್ತ ನನ್ನ ಚಾನಲ್ ಹಾಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ನನ್ನ ವಿಡಿಯೋ ಸ್ಕಿಪ್ ಮಾಡದೆ ನೋಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.